ನೆಕ್ಸ್ಟ್ ಅಮ್ಮಯ್ಯ ಕಂದು ಕರೆಗ ನೋಡಿ ಅವ್ರು ಏಳು ನಿಮಿಷ ಅಂತ ಹೇಳಿದರೆ ಏಳೇ ನಿಮಿಷ ಮುಗಿಸಿದ್ದಾರೆ ಈಗ ಅವ್ರಿಗಿಂತ ಹುಷಾರಾಗಬೇಕು ನೀವು ಆರು ನಿಮಿಷದಲ್ಲಿ ಮುಗಿಸ್ಬೇಕು ನಮ್ಮ ಮೇಲೆ ದಯಮಾಡಿ ಕರುಣೆ ತೋರಿಸ ಕಾರಣ ಅಷ್ಟೇ ಇರೋದು ಈಗ ಮೊದಲನೇದಾಗಿ ಅಧ್ಯಕ್ಷರೇ ಬೇಗ ಫಾಸ್ಟ್ ಬಜೆಟ್ ಭಾಷಣ ಮೇಲೆ ಮೊದಲನೇ ಶಾಸಕರಿಗೆ ನಮ್ಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಹೋಗಲಿ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾಲ್ಕನೇ ಬಾರಿ ಬಜೆಟನ್ನು ಮಂಡಿಸಿದ್ವಿ ಅಂತ ಹೇಳಿದರು ಮುಖ್ಯಗಳಾಗಿ ಏಳು ಬಾರಿ ಬಜೆಟನ್ನು ಮಂಡಿಸಿದ್ವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಸ್ವಾಗತಾರ ಇದ್ರ ಜೊತೆಯಲ್ಲಿ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒನ್ ಸಿಕ್ಸ್ ಐದು ಸಾವಿರ ಕೋಟಿಗಳನ್ನು ರೂಪಾಯಿಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ ಇವತ್ತು ಎರಡನೇದ್ದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹೈದರಾಬಾದ್ ಕರ್ನಾಟಕ ಅಂತ ತಿಳ್ಕೊಂಡು ಇದ್ದದ್ದು ಇವತ್ತು ಯಡಿಯೂರಪ್ಪ ಅವರು ಸಮಯದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ತಿಳ್ಕೊಂಡು ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಸ್ಮರಣೆ ಮಾಡಬೇಕಾಗುತ್ತೆ ಅಧ್ಯಕ್ಷರೇ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಗುಳೆ ಹೋಗ್ತಕ್ಕಂಥದ್ದು ಇವತ್ತು ಭಾಳ ಖೇದಕರ ಸಂಗಾತಿ ಅಧ್ಯಕ್ಷರೇ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಕಡೇಚೂರು ಬಾಡಿಯಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಧ್ಯಕ್ಷರೇ ಮೂರು ಸಾವಿರ ಎಕರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಇರುವಾಗ ಅಕ್ವೇರ್ ಮಾಡ್ಕೊಂಡಿರ್ತಕ್ಕಂಥದ್ದು ಪುನಃ ಎರಡನೇದು ಮೂರು ಸಾವಿರ ಕೋಟಿನ ತಗಬೇಕಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಮೊದಲನೇ ಮೂರು ಸಾವಿರ ಕೋಟಿ ಎಕರೆನ ಮೂರು ಸಾವಿರ ಎಕರೆನ ಎಂತಂದರೆ ಇನ್ನೂ ಅಭಿವೃದ್ಧಿ ಮಾಡಿಲ್ಲ ಎರಡನೇದು ಪ್ರಸ್ತಾಪ ಎಂತಪಂತಾದರೆ ಬಂದಿರತಕ್ಕಂಥದ್ದಾದ ಅದನ್ನು ದಯಮಾಡಿ ಕೈಬಿಟ್ಟು ಮೂರು ಸಾವಿರ ಎಕರೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಇಲ್ಲಿ ಏನಾಗಿದೆ ಅಧ್ಯಕ್ಷರೇ ನಮ್ಮ ಮಿತ್ರರೊಬ್ಬರು ಹೇಳ್ತಾ ಇದ್ದರು ಯಾವುದೋ ಬಡತನನೋ ನಿರುದ್ಯೋಗನೂ ಅಂಗಿಸ್ತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡಬಾರ್ದು ಅಂತ ತಿಳ್ಕೊಂಡು ಬಯಂದೂರು ಶಾಸಕರು ಹೇಳಿದ್ದು ನಮ್ಮ ಭಾಗದಲ್ಲಿ ಯುವ ನಿಧಿ ಅಂತ ತಿಳ್ಕೊಂಡು ಬಜೆಟಲ್ಲಿ ಪ್ರಸ್ತಾಪನೆ ಮಾಡಿರ್ತಕ್ಕಂಥದ್ದು ಇವತ್ತು ತಾವು ಕೊಡ್ತಕ್ಕಂಥ ಯುವ ನಿಧಿಯನ್ನು ಅದ್ರ ಜೊತೆಯಲ್ಲಿ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲಸಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಸರ್ಕಾರದಲ್ಲಿ ಮನವಿ ಮಾಡುತ್ತಾ ಕಳೆದ ದಿನಗಳಲ್ಲಿ ಒಂದು ಏಳು ತಿಂಗಳ ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿದ್ದರು ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಂತ ಗ್ರಾಮದಲ್ಲಿ ನಮ್ಮ ಜೀವನದಲ್ಲಿ ಯಾವತ್ತು ಮರಿಲಾರದಂಥ ಘಟನೆ ಯಾವತ್ತು ನಾನು ಸ್ಮರಣೆ ಮಾಡಬೇಕಾಗುತ್ತೆ ಅಧ್ಯಕ್ಷರೇ ಕಲುಷಿತ ನೀರಿನಿಂದ ಮೂರು ಜನ ತೀರ್ಕೊಂಡ್ರೆ ಅಧ್ಯಕ್ಷರೇ ಕಲುಷಿತ ನೀರಿನಿಂದ ಮೂರು ಜನ ತಿಳ್ಕೊಂಡಾಗ ಇವತ್ತಿಗೂ ಇನ್ನೂ ಸ್ವಲ್ಪ ಪರಿಹಾರ ಬಂದಿಲ್ಲ ಕಳಿಸಲ್ಲ ನಮ್ಮ ತಂದೆಯವರು ಶಾಸಕರಿದ್ದಾಗ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬ್ರ ಇದ್ದರು ಅವತ್ತು ಪರಿಹಾರ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು ಇವತ್ತಿಗೆ ಕೊಟ್ಟಿಲ್ಲ ಅಧ್ಯಕ್ಷರೇ ದಯಮಾಡಿ ಅದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸಿ ಆ ಪರಿಹಾರ ನಿಧಿ ಕೊಡ್ತಕ್ಕಂಥದ್ದು ನಾನು ಒಂದನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಯಾಕಂದರೆ ಕಳೆದ ನಮ್ಮ ನೂತನ ಶಾಸಕರಿಗೆ ತಾವೇನು ಟ್ರೈನಿಂಗ್ ಇಟ್ಟಿದ್ದೀರಿ ಅವತ್ತು ತಮಗೆ ಹೇಳಿ ನಾನು ಹೋಗಿರ್ತಕ್ಕಂಥದ್ದು ಕಲುಷಿತ ನೀರಿನಿಂದ ನನ್ನ ಗುರುಮಿಡ್ಕಲ್ ಮತಕ್ಷೇತ್ರದಲ್ಲಿ ಎಪ್ಪತ್ತು ಜನ ಎಪ್ಪತ್ತಕ್ಕೂ ಹೆಚ್ಚು ಜನ ಇಮ್ಲಾಪುರ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಅಧ್ಯಕ್ಷರೇ ಅಡ್ಮಿಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಗುವಾಗ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತೀನಿ ಅಧ್ಯಕ್ಷರೇ ನಾನು ಫೋನ್ ಮಾಡಿ ಮುಖ್ಯಮಂತ್ರಿಗೆ ಸರ್ ಈ ಥರ ಆಗಿದೆ ನನ್ನ ಕ್ಷೇತ್ರದಲ್ಲಿ ಅಂತ ತಿಳ್ಕೊಂಡು ಹೇಳಿದಾಗ ತತಕ್ಷಣ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನಪುರವ್ರು ಇವತ್ತಿಲ್ಲ ಇಲ್ಲಿ ತತಕ್ಷಣ ಅವತ್ತು ಕ್ಯಾಬಿನೆಟ್ ಏನೋ ಇತ್ತು ಆದರೂ ಎಂಥದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕಳಿಸಿರ್ತಕ್ಕಂಥದ್ದು ಭಾಳ ಕಾಳಜಿ ಅಂತ ವಹಿಸಿರ್ತಕ್ಕಂಥದ್ದು ಧನ್ಯವಾದಗಳು ಹತ್ತು ವರ್ಷ ಆದಮೇಲೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಗೆ ಹತ್ತು ವರ್ಷ ಆದಮೇಲೆ ಸ್ಥಳೀಯರಿಗೆ ಸ್ಥಳೀಯರಿಗೆ ಅಂತಂದರೆ ಇವತ್ತು ಮಂತ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಈ ಮಾತು ಹೇಳಬೇಕಾಗಿತ್ತು ಅಧ್ಯಕ್ಷರೇ ಅಂದರೆ ಅನ್ಪುರ್ ಗ್ರಾಮದಲ್ಲಿ ಘಟನೆ ನಡೆದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮೂರು ಜನ ಸತ್ತಾಗ ಸೌಜನ್ಯಕ್ಕೂ ಅಲ್ಲಿ ಭೇಟಿ ಕೊಡಲಿಲ್ಲ ಅಧ್ಯಕ್ಷರೇ ಮೂರು ಜನ ಸತ್ತಾಗ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಸೌಜನ್ಯಕ್ಕೂ ಭೇಟಿ ಕೊಡಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಆಯಾಮ ಬಜೆಟನ್ನು ಏನು ಮಂಡನೆ ಮಾಡಿದ್ದಾರೆ ತಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ಕುಡಿಯೋ ನೀರಿಗೆ ಭಾಳ ಎಂಥದ್ರೆ ಒಂದು ಗುರುಮಿಟ್ಕಲ್ ಪಟ್ಟಣಕ್ಕೆ ಒಂದು ವಾರಕ್ಕೆ ಒಮ್ಮೆ ನೀರು ಕೊಡ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷರೇ ಈಗಾಗಲೇ ತಮ್ಮ ಗಮನಕ್ಕೂ ನಾನು ಇದರ ಬಗ್ಗೆ ತಂದಿರತಕ್ಕಂಥದ್ದಿದೆ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು ಬಾಂಬೆ ಪುನಾದಾಗಿರ್ತಕ್ಕಂಥ ಜನರನ್ನ ಓಟ್ ಹಾಕ್ಸಿ ಕರ್ಸ್ಕೊಂತೀವಿ ಅಧ್ಯಕ್ಷರೇ ಓಟ್ ಹಾಕ್ಸ್ಕೊಂಡು ಕರ್ಸ್ಕೊಂಡ ಮೇಲೆ ನಾವು ಟ್ರೈನಿಗೆ ಯಾದಗಿರ್ಲಿಂದ ಬರುವಾಗ ಅಧ್ಯಕ್ಷರೇ ಯಾವ ಜನರಿಂದ ನಾವು ಓಟ್ ಹಾಕ್ಸ್ಕಂಡವ್ರು ಟಿಕೆಟ್ ಇಲ್ಲಾರದೆ ಎಂಟು ಮಕ್ಕಳು ಕೊಂಕಣದಲ್ಲಿ ಇಟ್ಕಂಡು ಅಂತ ಬರ್ತಾರೆ ಟಿಕೆಟ್ ಇಲ್ಲಾರ್ದೆ ಟ್ರೈನಿಗೆ ಬರ್ತಾರ ನಮ್ಮನ್ನ ಓಟ್ ಹಾಕಿ ಕಳಿಸಿರ್ತಕ್ಕಂಥ ಜನ ನಾವು ರಿಸರ್ವೇಶನ್ ಕುಪ್ಪೆದಾಗೋ ಎಸಿದಾಗೋ ಬರ್ತೀವಿ ಅಧ್ಯಕ್ಷರೇ ಇದು ಬಹಳ ನನ್ನ ಜೀವನದಾಗ ನೋವಿನ ಸಂಗತಿ ಇದೆ ತಮ್ಮ ಮುಖ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ನಮ್ಮ ಭಾಗದಾಗ ಏನ್ಪಂತಂದರೆ ಕೈಗಳಿಗೆ ಕೆಲಸ ಕೊಡಬೇಕು ನಿರುದ್ಯೋಗ ಯುವಕರಿಗೆ ಅನ್ಪತ್ತಾದ್ರೆ ಕೆಲಸ ಕೊಡಬೇಕು ಗುಳೆ ಹೋಗ್ತಕ್ಕಂಥ ಜನರನ್ನ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ರ ಜೊತೆಯಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ನೀರಿಂದು ಭಾಳ ತೊಂದರೆ ಇದೆ ಪ್ರತಿ ಸಲವೂ ಎಂಥದ್ರೆ ಕಲುಷಿತ ನೀರಿನಿಂದ ಜನ ಕಂಗಾಲಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರ ಶಾಶ್ವತವಾಗಿ ಕ್ರಮ ಜರುಗಿಸ್ಬೇಕಂತ ತಿಳ್ಕೊಂಡು ಹೇಳುತ್ತಾ ಇವತ್ತು ಅಧ್ಯಕ್ಷರಿಗೆ ನಾನು ಮತ್ತೊಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ನೂತನ ಶಾಸಕರಿದ್ದೀವಿ ತಮ್ಮೆಲ್ಲರದ ಸಹಕಾರ ಇರಬೇಕು ಸಚಿವರು ಎಂಥೊಳ್ತಾದರೆ ಮುಖ್ಯಮಂತ್ರಿಗಳು ವಾರದಾಗ ಒಂದು ಸಲನೋ ಎರಡು ಸಲನೋ ಶಾಸಕರುಗಳಿಗೆ ಎಂಥದ್ರೆ ಯಾವಾಗೋ ಒಂದು ಸಮಯನ ನಿಗದಿ ಮಾಡಿ ನಮ್ಮ ಒಂದು ಕುಂದು ಕರತೆಗಳನ್ನು ಸ್ವಲ್ಪ ಎಂಪತ್ತೆ ಆಲಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ತಿಳ್ಕೊಂಡು ಹೇಳಿ ನಮಗೆ ಒಂದು ಅವಕಾಶ ಮಾಡಿ ಮತ್ತೊಮ್ಮೆ ತಮ್ಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮಿಸ್ತೀನಿ ಅಧ್ಯಕ್ಷರು ವೆರಿ ಗುಡ್